ರೈತರ ಆತ್ಮಹತ್ಯೆ ಬಗ್ಗೆ ಸಕ್ಕರೆ ಖಾತೆ ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರಾದ ಶಿವಾನಂದ ಪಾಟೀಲ್ ಅವರ ಹೇಳಿಕೆಗೆ ಶಾಸಕ ಬಿವೈ ವಿಜಯೇಂದ್ರ ಅವರು ಖಡಕ್ ಉತ್ತರ ನೀಡಿದ್ದಾರೆ. ನಾನು ಆತ್ಮಹತ್ಯೆ ಅಂತ ಹೇಳಿಕೊಟ್ಟಾಗೆ ನನಗೆ ಪರಿಹಾರ ಸಿಗ್ತದೆ ಅನ್ನೋ ಒಂದು ದುರಾಸೆ. ಏನು ನಾವು 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ, ಅವತ್ತಿನಿಂದ ರಿಪೋರ್ಟ್ ಆಗೋದು ಜಾಸ್ತಿ ಆಗ್ತಾ ಇದೆ. ಸರ್ಕಾರ ಮತ್ತು ಸರ್ಕಾರದಲ್ಲಿ ಇರ್ತಕ್ಕಂತ ಮಂತ್ರಿಗಳು ಯಾವ ರೀತಿ ಬರ ಪರಿಸ್ಥಿತಿಯನ್ನ ಹಗುರವಾಗಿ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಿನ್ನೆ ಒಬ್ಬ ಜವಾಬ್ದಾರಿತ ಸಚಿವರು ಹೇಳ್ತಾರೆ ಹೆಚ್ಚು ಪರಿಹಾರಕ್ಕೋಸ್ಕರ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತಕ್ಕಂತ ಹೇಳಿಕೆಯನ್ನ ಕೊಡ್ತಾರೆ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ರಾಜ್ಯದ ಜನರು ಇವತ್ತು ಮಾತನಾಡ್ಕೊಳ್ತಾ ಇದ್ದಾರೆ. ಈ ರಾಜ್ಯ ಸರ್ಕಾರಕ್ಕೆ ಈ ಮಂತ್ರಿಗಳಿಗೆ ಅಧಿಕಾರದ ಮದ ನೆತ್ತಿಗೇರಿದೆ ಅನ್ನೋದನ್ನ ಸಾಮಾನ್ಯ ಜನರು ಇವತ್ತು ಮಾತಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ತಮ್ಮ ಮೂಲಕ ಆ ಸಚಿವರನ್ನ ಯಾರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರಿಗೆ ನಾನು ಆಗ್ರಹವನ್ನ ಮಾಡ್ತೇನೆ, ತತ್ಕ್ಷಣ ಈ ರಾಜ್ಯದ ಈ ನಾಡಿನ ರೈತರ ಕ್ಷಮೆಯನ್ನ ತತ್ಕ್ಷಣ ಕೇಳಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನ ಮಾಡ್ತೇನೆ.